ನಮಸ್ಕಾರ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ಇಂದು ಉತ್ತರವನ್ನು ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದಂತಹ ಡಾಕ್ಟರ್ ಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರುಜಿಯವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅನ್ನೋದು ಅಪೇಕ್ಷೆ. ಮೊದಲನೇದಾಗಿ ವೀಕ್ಷಕರ ಪ್ರಶ್ನೆಯನ್ನು ತಗೊಳ್ತೀನಿ. ದಿಶಾ ಅನ್ನೋರು ಬರಿತಾ ಇದ್ದಾರೆ, ಅವರಿಗೆ 23 ವರ್ಷ, ಸ್ಟೂಡೆಂಟ್ ಕೂಡ ಹೌದು. ಆಕೆಗೆ ಗಾಯವಾದಾಗ ಎಷ್ಟೋ ಸಲ ದೂರದ ಜಾಗದಲ್ಲಿ ಇರ್ತೇನೆ, ಅಪಘಾತವಾದಾಗ ಆಗಲಿ ಅಥವಾ ಬೇರೆ ಇನ್ಯಾವುದೇ ಒಂದು ರೀತಿಯಲ್ಲಿ ಆಕೆಗೆ ಗಾಯ ಪದೇ ಪದೇ ಆಗ್ತಾ ಇರತ್ತಂತೆ. ಹಾಗಾಗಿ ಆಕೆ ಕೇಳ್ತಾ ಇದ್ದಾಳೆ, ಅಂಥ ಸಮಯದಲ್ಲಿ ನಾನು ಏನು ಮಾಡಬೇಕು, ಫಸ್ಟ್ ಏಡ್ ಅಂತ ಆಗಲಿ ಅಥವಾ ಆ ಸಮಯದಲ್ಲಿ ಆ ಘಟನೆಯನ್ನು ಇದು ಮಾಡೋದಕ್ಕೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಗಾಯ ಅಂತಲೇ ಅಲ್ಲ, ಜನರಲ್ ಆಗಿ ಹೇಳೋದಾದರೆ, ಓಕೆ, ನೀವು ಹೀಗೆ ಯೋಚನೆ ಮಾಡಿ, ದೇಶವನ್ನು ಕಾಯ್ತಾ ಇರತಕ್ಕಂತಹ ಸೈನಿಕರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಾರೆ, ಮನೆಯಿಂದ ಆಸ್ಪತ್ರೆಯಿಂದ 100 ಕಿಲೋಮೀಟರ್ ದೂರ ಇರ್ತಾರೆ, ಯಾವುದೋ ಶಿಬಿರದಲ್ಲಿರ್ತಾರೆ. ಅವರುಗಳಿಗೆ ಗಾಯ ಆದಾಗ ಏನು ಮಾಡ್ತಾರೆ? ಎರಡನೇದು, ಯಾವುದೇ ವೈದ್ಯಕೀಯ ಚಿಕಿತ್ಸೆ ಲಭ್ಯವಾಗುವುದಕ್ಕೆ ಮುಂಚೆ ಸಮಸ್ಯೆಗಳು ಬಂದಾಗ ಮನುಷ್ಯ ಅದನ್ನು ಹೇಗೆ ಎದುರಿಸ್ತಾ ಇದ್ದ, ಇಂತಹ ವಿಚಾರಗಳನ್ನು ನಾವು ಅವಲೋಕನ ಮಾಡ್ತಾ ಮಾಡ್ತಾ ಹೋದಾಗ ನೈಸರ್ಗಿಕ ಚಿಕಿತ್ಸಾ ವಿಧಾನ ತನಗೆ ತಾನೇ ಒಂದೊಂದೇ ಪುಟಗಳನ್ನು ತೆಕ್ಕೊಳ್ಳುತ್ತೆ. ಇವರು ಕೇಳಿದ ಪ್ರಶ್ನೆಗೆ ಮತ್ತೊಂದಷ್ಟು ವಿಚಾರಗಳನ್ನು ಸೇರಿಸಿ ಚಿಕ್ಕದಾಗಿ ಹೇಳೋದಾದರೆ, ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಥವಾ ಚರ್ಮದ ಮೇಲೆ ಆಗುವಂತಹ ಯಾವುದೇ ಕಾಯಿಲೆಗಳಿಗೆ ಅತ್ಯಂತ ಸುಲಭವಾಗಿ ಸಂಪೂರ್ಣ ಉಚಿತವಾಗಿ ಸಿಕ್ಕುವಂತಹ ಅದ್ಭುತ ಔಷಧಿ ಎಂದರೆ ಎಂಜಲು. ಎಂಜಲಿಗೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಅಂದರೆ, ನೀವು ಅದನ್ನು ಅಪ್ಲೈ ಮಾಡಿ ನೋಡಿ, ಗಾಯ ಆದಾಗ ಎಷ್ಟು ಶೀಘ್ರವಾಗಿ ವಾಸಿಯಾಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ, ಯಾವುದೇ ತೊಂದರೆ ಇಲ್ಲ, ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿರುತ್ತೆ. ಈಗ ನಾಯಿ ಇರ್ಬೋದು, ಹಸು ಇರ್ಬೋದು, ಯಾವುದೇ ಪ್ರಾಣಿ ಇರ್ಬೋದು, ಗಾಯವಾದಾಗ ಕಾಲಿನಿಂದ ತಲೆಯ ತನಕ ಎಲ್ಲರೂ ಗಾಯ ಆಗಲಿ, ಎಷ್ಟೇ ಕಷ್ಟ ಆದರೂ ಪ್ರಯತ್ನ ಪಟ್ಟು ನಾಲಿಗೆಯಿಂದ ಒಂದು 16 ಬಾರಿ ನೆಕ್ಕೊಳ್ಳುತ್ತೆ ಅಲ್ವಾ. ಆ ರೀತಿ ನೆಕ್ಕೊಳ್ಳೋದ್ರಿಂದ ಆ ಎಂಜಲನ್ನು ಲೇಪನ ಮಾಡುತ್ತೆ, ಆಯಿಂಟ್ಮೆಂಟಾಗಿ ಕೆಲಸ ಮಾಡುತ್ತದು. ನೀವು ಯಾವುದೇ ಔಷಧೋಪಚಾರಗಳನ್ನು ಮಾಡದೇ ಇದ್ರೂ ಅದು ಅತ್ಯಂತ ಶೀಘ್ರವಾಗಿ ವಾಸಿಯಾಗುತ್ತೆ. ಅದಕ್ಕೆ ಅವಶ್ಯಕತೆ ಇದೆ ಎಂದಾಗಲೆಲ್ಲ ಆ ಥರ ನೆಕ್ಕೊಳ್ತಾ ಇರುತ್ತೆ. ನಾವು ಇನ್ನೊಂದು ಸ್ವಲ್ಪ ನಾಗರಿಕರಾಗಿ ಮನುಷ್ಯರಾಗಿರೋದ್ರಿಂದ ನೆಕ್ಕೊಳ್ಳೋಂಥ ಅವಶ್ಯಕತೆ ಬೇಡಿ. ಎಂಜಲನ್ನು ಸ್ವಲ್ಪ ಬೆರಳಲ್ಲಿ ತಗೊಂಡು ಅಥವಾ ಒಂದು ಸಣ್ಣ ಬಟ್ಲಲ್ಲಿ ತಗೊಂಡು ಅದನ್ನು ಲೇಪನವನ್ನು ಮಾಡಿ, ಅದ್ಭುತ ಅಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಔಷಧಿ. ಜೊತೆಗೆ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೆ, ಕಣ್ಣಿನ ಸುತ್ತ ಕಪ್ಪಾಗ್ತಕ್ಕಂಥದ್ದಕ್ಕೆ, ಮೊಡವೆಗಳಿಗೆ, ಸಣ್ಣ ಸಣ್ಣ ಗುಳ್ಳೆಗಳಿಗೆ, ಈ ಥರದ ಯಾವುದೇ ಸಮಸ್ಯೆಗೂ ಸಹ ಅದ್ಭುತವಾಗಿರ್ತಕ್ಕಂಥ ಔಷಧಿ. ಕಣ್ಣಿನ ಕಾಂತಿಯನ್ನು ಜಾಸ್ತಿ ಮಾಡೋದರ ಜೊತೆಗೆ ಕಣ್ಣಿಗೆ ಉತ್ತಮ ಔಷಧಿಯಾಗಿ ಸಹ ಕೆಲಸ ಮಾಡುತ್ತೆ. ದೃಷ್ಟಿಯನ್ನು ಸಹ ತುಂಬ ಚೆನ್ನಾಗಿ ಮಾಡುತ್ತೆ ಎಂಜಲು. ಸ್ವಲ್ಪ ಅದು ಹಚ್ಚಿದಂಥ ಕೆಲವು ಕ್ಷಣಗಳು, ನಿಮಿಷಗಳು ಆ ಎಂಜಲಿನ ವಾಸನೆ ಇರುತ್ತೆ ಅಂತಕ್ಕಂಥದ್ದನ್ನು ಹೊರತುಪಡಿಸಿದ್ರೆ ಬಾಕಿ ಯಾವ ಸಮಸ್ಯೆ ಇಲ್ಲ, ಅದ್ಭುತವಾಗಿರ್ತಕ್ಕಂಥ ಔಷಧಿ. ಅದರಲ್ಲೂ ರಾತ್ರಿ ಹಲ್ಲನ್ನು ಸ್ವಚ್ಛಗೊಳಿಸಿಕೊಂಡು ಮಲಗಿ ಬೆಳಗ್ಗೆ ಎದ್ದಾಗಿನ ಎಂಜಲಿದೆಯಲ್ಲ, ತುಂಬ ಶ್ರೇಷ್ಠವಾದ ಎಂಜಲು. ಹಾಗಾಗಿ ಅದನ್ನು ನೀವು ನಿಮ್ಮ ದೇಹಕ್ಕೆ ದಕ್ಕಿಸ್ಕೋಬೇಕು, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಬೇಕು ಅಂದರೆ ಏನು ಮಾಡಬೇಕು, ರಾತ್ರಿ ಬ್ರಷ್ ಮಾಡಿ ಮಲಗಬೇಕು. ಬೆಳಗ್ಗೆ ಎದ್ದ ನಂತರ ಬ್ರಷ್ ಮಾಡುವ ಮುನ್ನ ನೀರನ್ನು ಕುಡಿಬೇಕು, ಆವಾಗ ಶೇಖರಣೆಯಾದ ಎಂಜಲಿನ ಸಮೇತ ಅದು ದೇಹಕ್ಕೆ ದಕ್ಕುತ್ತೆ. ಅತ್ಯಂತ ಅದ್ಭುತವಾದ ಔಷಧಿಯನ್ನು ನೀವು ಬೆಳಗ್ಗೆ ಎದ್ದ ತಕ್ಷಣ ತಗೊಂಡು ಜೀವನವನ್ನು ಶುರು ಮಾಡಿದಾಗುತ್ತೆ. ಇದು ಮಡವೆಗಳನ್ನು ಕೂಡ ನೀವು ಹಿಂದಿನ ಕಂತುಗಳಲ್ಲಿ ತಿಳಿಸಿದ್ರಿ, ಮಡವೆಗಳು ಕೂಡ ಅದನ್ನು ಹಚ್ಚಿಕೊಂಡ್ರೆ ಮಡವೆ ಸರಿ ಹೋಗುತ್ತೆ ಅಂತ ಹೇಳಿದ್ರಿ. ನೀವು ಬೇರೆ ಪತ್ರಗಳನ್ನು ನೀವು ಪರಾಮರ್ಶೆ ಮಾಡಿದ್ರೆ ಗೊತ್ತಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಉತ್ತಮ ಫಲಿತಾಂಶವನ್ನು ಪಡೆದಿರೋದನ್ನು ವ್ಯಕ್ತಪಡಿಸಿದ್ದಾರೆ. ಗುರುಜಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಶ್ರುತಿ ಅಂತ 23 ವರ್ಷದ ಯುವತಿ ಬರಿತಾ ಇದ್ದಾರೆ. ನಾನು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿದ್ರೂ ಕೂಡ ನಮ್ಮ ಯಜಮಾನರು ರುಚಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಆಧುನಿಕ ಉಪಕರಣಗಳನ್ನು ಅನೇಕ ರೀತಿಯಲ್ಲಿ ತಂದುಕೊಟ್ಟಿದ್ದಾರೆ, ಓವನ್ನು, ಕುಕ್ಕರು, ಮಿಕ್ಸಿ ಈ ಥರ ಎಲ್ಲ ತಂದುಕೊಟ್ಟಿದ್ದಾರೆ.
ನಾನು ಹೇಗೆ ಯಾವುದೇ ಒಂದು ಖಾನಾವಳಿ ಅಥವಾ ಬೇರೆ ಇನ್ಯಾವುದೇ ಒಂದು ಹೊಸ ಹೊಸ ರುಚಿಯನ್ನು ಟ್ರೈ ಮಾಡಿದ್ರೆ ಅಲ್ಲಿ ತೋರಿಸಿದಂಥ ಹೊಸ ಹೊಸ ರುಚಿನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ, ಯಾವುದನ್ನು ಆತ ಇಷ್ಟಪಡ್ತಾ ಇಲ್ಲ. ದಯವಿಟ್ಟು ಏನಾದರೂ ನಿಮಗೆ ಸಲಹೆಗಳು ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಬರೀತಾ ಇದ್ದಾರೆ. ಶ್ರುತಿಯವರೇ, ನನಗೆ ಅಡುಗೆ ಮಾಡೋದು ಬರಲ್ಲ, ಹಾಗಾಗಿ ನಾನು ಈ ವಿಚಾರದಲ್ಲಿ ನಿಮಗೆ ಹೆಚ್ಚಿನ ಸಹಾಯ ಮಾಡಲಾರೆ. ಆದರೂ ನೀವು ನಿಮ್ಮ ಸಂಸಾರದಲ್ಲಿ ನಿಮ್ಮ ತಾಯಿ ನಿಮ್ಮ ಅಜ್ಜಿ ಇವರುಗಳು ಏನನ್ನ ಅಡುಗೆಯನ್ನು ಮಾಡೋದನ್ನು ನಿಮ್ಗೆ ಹೇಳ್ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆ ಒಂದು ಅಡುಗೆಗಳಲ್ಲಿ ನೀವು ಹೆಚ್ಚಿನ ಪರಿಣಿತಿಯನ್ನು ಪಡೆದು ಅದನ್ನೇ ಚೆನ್ನಾಗಿ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ಆಧುನಿಕ ಉಪಕರಣಗಳ ಬಗ್ಗೆ ಬೆಳಕು ಚೆಲ್ಲಿದ್ರಿಂದ ಅದಕ್ಕೆ ಒಂದೆರಡು ವಿಚಾರವನ್ನು ನಿಮಗೆ ಸೇರಿಸೋದಕ್ಕೆ ಇಷ್ಟಪಡ್ತೇನೆ. ನೀವು ಕುಕ್ಕರು ಓವನ್ನು ಇದರಲ್ಲಿ ಯಾವುದರಲ್ಲಾದರೂ ಅಡುಗೆ ಮಾಡಿ ತೊಂದರೆ ಇಲ್ಲ. ಆದರೆ ಮೂಲಭೂತವಾಗಿ ನೈಸರ್ಗಿಕ ಚಿಕಿತ್ಸಾ ವಿಧಾನದ ಒಂದು ಮೂಲಭೂತ ಉಪಕರಣ ಅಂದರೆ ಮಣ್ಣಿನ ಪಾತ್ರೆ. ಪ್ರಾಯೋಗಿಕವಾಗಿ ಒಂದು ಕುಕ್ಕರಲ್ಲೂ ಅನ್ನ ಮಾಡಿ ಮಣ್ಣಿನ ಪಾತ್ರೆಯಲ್ಲೂ ಅನ್ನ ಮಾಡಿ ಎರಡನ್ನೂ ಸೇವನೆ ಮಾಡಿ ನೋಡಿ ಯಾವುದು ಅದ್ಭುತವಾದ ರುಚಿ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮಣ್ಣಿನ ಪಾತ್ರೆಗೆ ತನ್ನದೇ ಆದಂಥ ಒಂದು ಶ್ರೇಷ್ಠತೆ ಇದೆ, ಪರಂಪರೆ ಇದೆ, ಅದಕ್ಕೆ ಅದ್ಭುತವಾಗಿರತಕ್ಕಂಥ ಸಾವಿರಾರು ವರ್ಷಗಳ ಹಿನ್ನೆಲೆ ಇದೆ. ಅದರಲ್ಲೂ ಬೇಕಾದಷ್ಟು ರೀತಿ ನೀತಿಯ ಪಾತ್ರೆಗಳು ಸಹ ಲಭ್ಯ. ಈಗ ದೇಶಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಶೀಘ್ರವಾಗಿ ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಉಪಕರಣಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಗಂಡ ಹೆಂಡತಿ ಮಕ್ಕಳು ನಾಲ್ಕು ಜನ ಮೂರು ಜನ ಇರೋರೆಲ್ಲರ ಮನೆ ಮಂದಿ ಎಲ್ಲ ಕೆಲಸ ಮಾಡುವಂತಹ ಎಷ್ಟೋ ಸಂಸಾರಗಳಲ್ಲಿ, ಅದು ಪಟ್ಟಣ ಪ್ರದೇಶಗಳಲ್ಲಿ, ನಾವು ಕಂಡಂತೆ ನಮ್ಮಲ್ಲಿ ಬಂದಿರತಕ್ಕಂಥ ಆತ್ಮ ಸಮಾಲೋಚನೆ ಆಧಾರದ ಮೇಲೆ ಹೇಳೋದಾದರೆ ಹಲವಾರು ಸಂಸಾರಗಳು ವಾರದಲ್ಲಿ ಒಂದೇ ದಿನ ಸಾಂಬಾರು ಮಾಡೋದು, ದೊಡ್ಡ ಪಾತ್ರೆಯಲ್ಲಿ ಮಾಡಿಬಿಡೋದು, ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಂಡು ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡೋದು, ಮತ್ತೆ ಮಾರದಿನ ಬೇಕೋ ಅಲ್ಲಿಂದ ತೆಗೆಯೋದು ಹಾಕ್ಕೊಳ್ಳೋದು ಮತ್ತೆ ಫ್ರಿಜ್ಜಲ್ಲಿ ಇಡೋದು, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಸುಮ್ಮನೆ ವೈಜ್ಞಾನಿಕವಾಗಿ ಯೋಚನೆ ಮಾಡೋಣ, ವಿಜ್ಞಾನವೇ ಕಂಡಿರತಕ್ಕಂಥದ್ದು ಫ್ರಿಜ್ಜು. ಒಂದು ಸಾರಿ ನೀವು ಅಡುಗೆಯನ್ನು ತಯಾರಿ ಮಾಡಿದ ಮೇಲೆ ಅದಕ್ಕೆ ತನ್ನದೇ ಆದಂಥ ಒಂದು ನಿರ್ದಿಷ್ಟವಾದ ಅವಧಿ ಇರುತ್ತೆ, ಅದಾದ ನಂತರ ಅದು ಹಳಸತ್ತೆ. ಇದು ಸ್ವಾಭಾವಿಕವಾಗಿ ನಡೆಯುವಂಥ ಕ್ರಿಯೆ. ಆ ಹಳಸುವುದನ್ನು ತಪ್ಪಿಸುವುದಕ್ಕೋಸ್ಕರವಾಗಿ ನೀವು ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀರಾ. ಯಾವಾಗ ಅದು ತಣ್ಣಗಾದ ಮೇಲೆ, ಅದ್ಮೇಲೆ ನೀವು ಫ್ರಿಜ್ಜಲ್ಲಿ ಇಡ್ತೀರಾ, ಮತ್ತೆ ಫ್ರಿಜ್ಜಿಂದ ತೆಗಿತೀರಾ, 75% ಸಂಸಾರಗಳಲ್ಲಿ ಫ್ರಿಜ್ಜಿನಿಂದ ತೆಗಿತಾರೆ, ನಂತರ ಅದನ್ನು ಓವನ್ನಲ್ಲಿ ಇಟ್ಬಿಟ್ಟು ಬಿಸಿ ಮಾಡ್ತಾರೆ, ಮತ್ತೆ ಅದನ್ನು ಉಪಯೋಗಿಸ್ತಾರೆ. ಇಲ್ಲೇ ನಿಮಗೆ ಕ್ವಾಲಿಟಿ ಆಫ್ ದಿ ಫುಡ್ಡು ವ್ಯತ್ಯಾಸ ಆಗ್ತಾ ಇರೋದು. ಏನಾಗ್ತಾ ಇದೆ, ರೂಮ್ ಟೆಂಪರೇಚರ್ ಇಂದ ಫ್ರಿಜ್ಜಿಗೆ ಹೋದಾಗ ಫ್ರಿಜ್ಜಿನಲ್ಲಿ 2-8 degrees ಇಟ್ಟಿರ್ತೀರಾ ಟೆಂಪರೇಚರ್ನ. ಆ ಟೆಂಪರೇಚರ್ಗೆ ಆ ಆಹಾರ ಹೊಂದಾಣಿಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಅದನ್ನು ಫ್ರಿಜ್ಜಿನಿಂದ ಹೊರಗೆ ತೆಗೆದಾಗ ಅದು ರೂಮ್ ಟೆಂಪರೇಚರ್ಗೆ ಮತ್ತೆ ಬರುವ ತನಕ ಹೊರಗೇ ಇರಬೇಕು. ರೂಮ್ ಟೆಂಪರೇಚರ್ಗೆ ಬಂದ ನಂತರ ನೀವು ಬಿಸಿಯಾದ ಅಡುಗೆಯನ್ನು ಊಟ ಮಾಡೋಕ್ಕೆ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನೀವು ಮತ್ತೆ ಓವನ್ನಲ್ಲೋ ಇದರಲ್ಲೋ ಇಟ್ಬಿಟ್ಟು ಗ್ಯಾಸಲ್ಲೋ ಇಟ್ಕೊಂಡು ನೀವು ಬಿಸಿ ಮಾಡಿಕೊಂಡು ಬಳಸಬಹುದು. ಆದರೆ ಫ್ರಿಜ್ಜಿಂದ ತೆಗೆದಿದ್ದನ್ನು ನೇರವಾಗಿ ಬಿಸಿ ಮಾಡ್ತಕ್ಕಂಥದ್ದು ಅವೈಜ್ಞಾನಿಕ ಮತ್ತು ಆರೋಗ್ಯಕ್ಕೆ ಸಂಪೂರ್ಣ ಹಾನಿಕರ. ತುಂಬ ಸಂಸಾರದಲ್ಲಿ ಇದಾಗ್ತಾ ಇದೆ. ರೂಮ್ ಟೆಂಪರೇಚರಿಗೆ ಬರೋ ತನಕ, ಫ್ರಿಜ್ಜಿಂದ ತೆಗೆದಿದ್ದು ರೂಮ್ ಟೆಂಪರೇಚರಿಗೆ ಬರೋದಕ್ಕೆ 1.5-3 ಗಂಟೆ ಆಗುತ್ತೆ. ನೀವು ಆ ಕ್ವಾಂಟಿಟಿ ಪಾತ್ರೆ ಸೈಜಿನ ಮೇಲೆ ಅವಲಂಬಿತವಾಗಿ, ಆದರೆ ಅಷ್ಟು ಕಾಲಾವಕಾಶ ನಿಮಗೆ ಪ್ರತಿದಿನ ನೀವು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆದರೆ ಅದರ ಬದಲು ಹೊಸದಾಗಿ ಅದರ ಅಡುಗೆ ಮಾಡ್ಬೋದು. ಇದು ಒಂದು. ಎರಡನೇದು, ಫ್ರಿಜ್ಗೆ ಇಡಬೇಕಾದರೂ ಅಷ್ಟೇ, ನೇರವಾಗಿ ಬಿಸಿಯ ಪದಾರ್ಥವನ್ನು ಫ್ರಿಜ್ಜಲ್ಲಿ ಇಡಬಾರದು. ಅದು ರೂಮ್ ಟೆಂಪರೇಚರಿಗೆ ಬರೋ ತನಕ ಕಾದು ಅದಾದ ನಂತರ ಫ್ರಿಜ್ಜಲ್ಲಿ ಇಡಬೇಕು. ತುಂಬ ಅನಿವಾರ್ಯ ಕಾರಣಗಳಿಗೋಸ್ಕರವಾಗಿ ಮಾತ್ರ ಫ್ರಿಜ್ಜನ್ನು ಉಪಯೋಗಿಸಬೇಕೇ ವಿನಃ ದಿನಗಟ್ಟಲೆ ವಾರಗಟ್ಟಲೆ ಆಹಾರದ ಶೇಖರಣೆಗೋಸ್ಕರವಾಗಿ ದಯವಿಟ್ಟು ಫ್ರಿಜ್ಜನ್ನು ಉಪಯೋಗಿಸಬೇಡಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹೆಚ್ಚಿನ ಜನ ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಫ್ರಿಜ್ಜಲ್ಲಿರತಕ್ಕಂಥ ನೀರನ್ನು ತೆಗೆದು ನೇರವಾಗಿ ಕುಡಿಯುವಂಥ ಅಭ್ಯಾಸ ಇದೆ. ಅದು ಹಲ್ಲಿಗೆ ವಸಡಿಗೆ ತುಂಬ ಹಾನಿಯನ್ನು ಉಂಟು ಮಾಡುತ್ತೆ, ಜೊತೆಗೆ ಡೈಜೆಸ್ಟಿವ್ ಸಿಸ್ಟಮನ್ನು ಹಾಳು ಮಾಡುತ್ತೆ, ಜೀರ್ಣಾಂಗಗಳಲ್ಲಿ ಆಮ್ಲಗಳ ಉತ್ಪಾದನೆಗೆ ತೊಂದರೆಯನ್ನು ಮಾಡುತ್ತೆ. ತಣ್ಣೀರಿನ ಜಾಗದಲ್ಲಿ ಬಿಸಿ ನೀರನ್ನು ನೀವು ಉಪಯೋಗಿಸ್ತಾ ಬಂದರೆ ಆರೋಗ್ಯ ಅದ್ಭುತವಾಗಿರುತ್ತೆ. ಹಂಗಂದ್ಬಿಟ್ಟು ಪ್ರತಿ ಸರಿನೂ ನೀವು ಬಿಸಿ ನೀರನ್ನೇ ಕುಡಿಯೋಕ್ಕಾಗಲ್ಲ, ಹಾಗಾಗಿ ತಣ್ಣೀರನ್ನು ಕುಡಿಯುವಂಥ ಪರಿಸ್ಥಿತಿ ಇರುತ್ತೆ, ಕುಡೀರಿ. ಆದರೆ
ತಂಪು ನೀರು ಆರೋಗ್ಯಕ್ಕೆ ಹಾನಿಕರ. ಅದು ತುಂಬ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ ಅಂದರೆ ಯಾವತ್ತೋ ಒಂದು ಒಂದು ತಿಂಗಳಿಗೆ ಒಂದು ಸರಿನೇ ಏನೋ ಒಂದು ಸಣ್ಣ ಲೋಟದಲ್ಲಿ ನಿಮಗೆ ಗಂಟಲಿಗೆ ಹಿತವಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಈಗ ನೀವು ಎಷ್ಟೇ ಮಾಧ್ಯಮಗಳ ಮೂಲಕ ಹೇಳಿದ್ರು ಜಂಕ್ ಫುಡ್ ಬೇಡ ಅಂದರೆ ಹೌದು ಗುರುಜಿ ಚೆನ್ನಾಗಿ ಹೇಳ್ತಾ ಇದ್ದೀರಿ ಅಂದ್ಬಿಟ್ಟು ಪಿಜ್ಜಾ ತಿಂತಾ ಟಿ ವಿ ನೋಡ್ತಾ ಇರ್ತಾರೆ. ಶೇಕಡ 100ರಷ್ಟು ತಪ್ಪಿಸೋಕ್ಕಾಗದೇ ಇರ್ಬೋದು, ಇವೆಲ್ಲ ಒಂಥರ ಚಟಗಳು. ಆದರೆ ತುಂಬ ಅಪರೂಪಕ್ಕೆ ಬಾಯಿನ ಚಪಲಕ್ಕೆ ಮಾತ್ರ ಜಂಕ್ ಫುಡ್ಡನ್ನು ತಿನ್ನೋದನ್ನು ಸೀಮಿತವಾಗಿಟ್ಟುಕೊಂಡು ನಿಮ್ಮ ಸಾಂಪ್ರದಾಯಿಕ ಆಹಾರ ಪದ್ಧತಿಗೆ ಹೇಗೆ ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀವೋ ಹಾಗೆಯೇ ತುಂಬ ಅಪರೂಪಕ್ಕೆ ಯಾವಾಗಲೂ ಸಣ್ಣ ಪ್ರಮಾಣದ ನೀರನ್ನು ಫ್ರಿಜ್ಜಿಂದ ತೆಗೆದು ಕುಡಿದ್ರೆ ಪರವಾಗಿಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಬಿಸಿ ನೀರು ಕುಡಿತಕ್ಕಂಥದ್ದು ಉತ್ತಮ ಆರೋಗ್ಯ. ಅನಿವಾರ್ಯವಾದರೆ ಮಾಮೂಲಿ ರೂಮ್ ಟೆಂಪರೇಚರ್ ನೀರನ್ನು ಕುಡಿಯೋದು ಒಳ್ಳೆಯದು ಅಷ್ಟೇ ಬಿಟ್ಟುಬಿಟ್ಟು ಫ್ರಿಜ್ ನೀರು ನಿಷಿದ್ಧ. ಇಂತಹ ಒಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಆಹಾರ ತಯಾರಿಕೆ ಮಾಡೋದನ್ನು ನೋಡ್ತಾ ಬನ್ನಿ. ಈಗ ತುಂಬ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ಮತ್ತು ಹಲವಾರು ದೇಶಗಳಲ್ಲಿ ಮಣ್ಣಿನ ಸಲಕರಣೆಯನ್ನು ಉಪಯೋಗಿಸಿ ಅಡುಗೆ ಮಾಡುವುದನ್ನು ಪ್ರಾರಂಭಿಸಿದ್ದಾರೆ. ಇತಿಹಾಸ ಪುನರಾವರ್ತನೆ ಆಗುತ್ತೆ ಅನ್ನೋಕ್ಕೆ ಇದೇ ಒಂದು ಉದಾಹರಣೆ. ಹಾಗೆ ಕಾಪರ್ ಬಾಟಮ್ದು ಪಾತ್ರೆಗಳನ್ನು ಕೂಡ ಬರ್ತಾರೆ, ಸರ್ವಿಂಗ್ ಬೌಲ್ಸ್ ಕೂಡ. ಕಾಪರ್ ಬಾಟಮ್ ಪಾತ್ರೆ ಇದೆ, ಹಿತ್ತಾಳೆ ಪಾತ್ರೆಗಳಿದೆ, ಅಲ್ಯೂಮಿನಿಯಂ ಪಾತ್ರೆ ಇದೆ. ಅಲ್ಯೂಮಿನಿಯಂ ಮಾತೇ ಆಡೋಂಗಿಲ್ಲ, ಅದೊಂದು ವೀಕ್ಷಕರಿಗೆ ಮಾಹಿತಿ. 100ರಷ್ಟು ವಿಷ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರ ತಯಾರು ಮಾಡೋದು ತಿಳ್ಕೊಳ್ಳಿ. ಅಲ್ಯೂಮಿನಿಯಂ ಪಾತ್ರೆ ಟೋಟಲಿ ನಿಷಿದ್ಧ, ಅದರ ಬಗ್ಗೆ ಈಗ ಜಾಸ್ತಿ ವಿಶ್ಲೇಷಣೆ ಬೇಡ. ಒಟ್ಟಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡಬೇಡಿ. ಹಿತ್ತಾಳೆ ಪಾತ್ರೆ ಅಥವಾ ಕಂಚಿನ ಪಾತ್ರೆಯಲ್ಲಿ ನೀವು ಆಹಾರವನ್ನು ತಯಾರು ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಅದು ಕಿಲಿಬಿಲ್ಲದೆ ಇರೋ ಥರ ನೀಟಾಗಿ ಶುಭ್ರ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಕಿಲಿಬಿದ್ರೆ ಅದು ವಿಷ, ಪಾತ್ರೆಯಲ್ಲಿ ಕಿಲಿಬಿದ್ರೆ ವಿಷದ ಆಹಾರವನ್ನು ನೀವು ತಯಾರು ಮಾಡ್ದಂಗೆ ಆಗ್ಬಿಡುತ್ತೆ. ಹಾಗಾಗಿ ಅದನ್ನು ತುಂಬ ಸ್ವಚ್ಛವಾಗಿ ಹುಣಸೆ ಹಣ್ಣಲ್ಲಿ ರಂಗೋಲಿನಲ್ಲಿ ತೊಳೆದು 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 ಇಟ್ಕೊಂಡು ಮಾಡಬೇಕು. ಆದರೂ ಮಣ್ಣಿನ ಪಾತ್ರೆಯಲ್ಲಿ ಬರುವಂತಹ 100ರಷ್ಟು ಸತ್ವ ತಾಮ್ರ ಹಿತ್ತಾಳೆಯಲ್ಲಿ 20% ಕಡಿಮೆ ಆಗಿರುತ್ತೆ. ಎಲ್ಲಿಂದ ಎಲ್ಲಿ ತನಕ ನೀವು ಲೆಕ್ಕ ಹಾಕ್ಕೊಂಡು ಹೋದ್ರೂ ಮಣ್ಣಿನ ಪಾತ್ರೆಗಳೇ ಶ್ರೇಷ್ಠ. ಈಗಾಗಲೇ ಹೇಳಿದಾಗೆ ಹೊರದೇಶಗಳಲ್ಲಿ ಶುರು ಮಾಡಿದರೆ, ರೆಸಾರ್ಟ್ಗಳಲ್ಲಿ ಶುರು ಮಾಡಿದರೆ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಶುರು ಮಾಡಿದರೆ ಅವರು ಏನನ್ನು ಪ್ರಕಟಣೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ಮೂಲಭೂತ ಪ್ರಾಚೀನವಾಗಿರತಕ್ಕಂತಹ ಪದ್ಧತಿಯ ಮೂಲಕ ಮಣ್ಣಿನ ಪಾತ್ರೆಗಳಲ್ಲಿ ತಯಾರು ಮಾಡಿದಂಥ ಆಹಾರವನ್ನು ಸರಬರಾಜು ಮಾಡುತ್ತೇವೆ. ಮುಂಚೆ ಕುಕ್ಕರು ಓವನು ನೀವು ಆ ಪಾತ್ರೆ ಈ ಪಾತ್ರೆ ಬೆಳ್ಳಿ ಪಾತ್ರೆ ತನಕ ಹೋಗಿತ್ತು, ಇವಾಗ ಅದು ಯಾವುದಕ್ಕಿಂತ ವಾಪಸ್ಸು ಮಣ್ಣಿಗೆ ಬಂದು ನಿಂತಿರೋದ್ರಿಂದ ಈಗ ಅದಕ್ಕೆ ಶ್ರೇಷ್ಠತೆ ಬಂದಿದೆ. ಪುನಃ ಇವಾಗ ಅದರಲ್ಲಿ ರುಚಿ ತುಂಬ ಚೆನ್ನಾಗಿರೋದ್ರಿಂದ ಅದಕ್ಕೆ ಮುಂಚೆನೆ ಟೇಬಲ್ಗಳನ್ನು ಬುಕ್ ಮಾಡಿ ಮಣ್ಣಿನ ಪಾತ್ರೆ ಊಟ ಅನ್ನೋ ಥರ ಮಾಡಿ ಆಮೇಲೆ ಅದನ್ನು ಕೊಡೋದನ್ನು ಮಣ್ಣಲ್ಲಿ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಕಡೆ ಉಲ್ಲೇಖ ಇದ್ದಿದ್ದನ್ನು ನಾನು ಓದಿದ್ದೆ. ಪೂನಾದಲ್ಲಿ ಒಂದು ಅಂಗಡಿ ಮುಂಚೆ ಮಾಡ್ತಾ ಇದ್ದಿದ್ದು ದಶಕಗಳ ಕಾಲ ಮುಚ್ಚಿ ಮತ್ತೆ ಆ ಅಂಗಡಿಯನ್ನು ಶುರು ಮಾಡಿದ್ದಾರೆ. ಮಣ್ಣಿನ ಪಾತ್ರೆಯಲ್ಲಿ ಟೀ ಕೊಡೋದು, ರೋಟಿ ಮಾಡೋದಕ್ಕೆ ಒಂದು ಕಡ ಇರ್ತಲ್ಲ ದೊಡ್ಡ ಡ್ರಮ್ಮಿನ ಥರ, ಅದರಲ್ಲಿ ಮಣ್ಣಿನ ಪಾತ್ರೆಯನ್ನು ಮುಳುಗಿಸಿ ಟೀಯನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಇನ್ನೊಂದು ಮಣ್ಣಿನ ಲೋಟಕ್ಕೆ ಶೋಧಿಸ್ಬಿಟ್ಟು ಕೊಡ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ರುಚಿ ಅಂತ ಅಂದ್ಬಿಟ್ಟು ಸಾವಿರಾರು ಜನ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಆ ಚಹಾ ತಯಾರಾಗ್ತಕ್ಕಂಥದ್ದು ಮಣ್ಣಿನ ಪಾತ್ರೆಯಲ್ಲಿ, ಅದನ್ನು ಕೊಡ್ತಕ್ಕಂಥದ್ದು ಡಿಸ್ಪೋಸಬಲ್ ಮಡ್ ಆ ಲೋಟಗಳು. ಸೊ ಪ್ಲಾಸ್ಟಿಕ್ಕಿಗಿಂತ 1000 ಪಾಲು ಉತ್ತಮ, ಇಂತಹ ಒಂದು ಪದ್ಧತಿ. ಆಮೇಲೆ ನಾನು ಕಂಡ ಹಾಗೆ ಬೇರೆ ಕಡೆ ತುಂಬ ಕಡೆ ಮಾಡ್ತಾ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ವಾರಣಾಸಿಯಲ್ಲಿ ಸಹ ಆ ಮಣ್ಣಿನ ಮಡಿಕೆಯಲ್ಲಿ ಚಹಾ ಕೊಡ್ತಾರೆ ತುಂಬ ಕಡೆ. ಅದೊಂಥರ ಸಾಂಪ್ರದಾಯಿಕವಾಗಿ ಬಂದಿರೋದು, ಬಹಳ ಅದ್ಭುತವಾದ ರುಚಿ ಇರುತ್ತೆ. ನೀವು ಅದನ್ನು ಒಮ್ಮೆ ತಯಾರು ಮಾಡಿ ನೋಡಿ, ಅನುಕೂಲ ಆದರೆ ಒಡೆದೋದ್ರೆ ಯೋಚನೆ ಇಲ್ಲ, ಕಡಿಮೆ ಖರ್ಚು, ರಿಪೇರಿಗೆ ಬರಲ್ಲ, ನೀವು ಉಪಯೋಗಿಸೋದ್ರ ಮೇಲೆ ಬಾಳಿಕೆ ಬರುತ್ತೆ ಅಷ್ಟೇ ಬಿಟ್ಬಿಟ್ರೆ ಇನ್ಯಾವುದು ತೊಂದರೆ ಇಲ್ಲ. ಶುಭ್ರವಾಗಿಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸೂಕ್ತ, ಕಳ್ಳರ ಕಾಟ ಇರಲ್ಲ, ಇಷ್ಟೆಲ್ಲ ಅನುಕೂಲ ಇರೋದ್ರಿಂದ ಆ ಒಂದು ಪದ್ಧತಿಗೆ ಪುನಃ ಸಾಧ್ಯವಾದಷ್ಟು ಬನ್ನಿ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಆವಾಗ ನಿಮ್ಮ ಯಜಮಾನರು ಭಾಗಶಃ ಚೆನ್ನಾಗಿ ಒಪ್ಕೋತಾರೆ ನಿಮ್ಮ ಅಡುಗೆ ಶುಚಿ ರುಚಿಯನ್ನು ಅಂತ ಭಾವಿಸ್ತೀನಿ. ನಿಮಗೆ ಒಳ್ಳೆಯದಾಗಲಿ ಮಾಡಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಗುರುಜಿ. ನಂಜುಂಡಸ್ವಾಮಿ ಅಂತ ಅನ್ನೋರು 55 ವರ್ಷ ಮೈಸೂರಿನಿಂದ ಬರೀತಾ ಇದ್ದಾರೆ. ಈತ ರಿಟೈರ್ಡ್ ಆಗಿರುವಂಥ ವ್ಯಕ್ತಿ.
ಈತ ಹೇಳೋದೇನೆಂದರೆ ಆತನಿಗೆ ಶುಗರ್ ಮತ್ತು ಬಿ ಪಿ ಎರಡೂ ಸಹ ಇದೆ, ಎರಡೂ ನಾರ್ಮಲ್ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮಾತ್ರೆಗಳನ್ನು ತಗೊಳ್ತಾ ಇದ್ದೀನಿ, ಎರಡೂ ನಾರ್ಮಲ್ ಇದೆ. ಆದರೆ ರಾತ್ರಿ ಒಂದು ಹೊತ್ತಿನಲ್ಲಿ ಎದ್ದಾಗ ಮಾತ್ರ ತಲೆ ಸುತ್ತು ಬರುತ್ತೆ. ಪುನಃ ಪುನಃ ಹೋಗಿ ತಪಾಸಣೆ ಮಾಡಿಸಿದ್ರೆ ರಿಪೋರ್ಟ್ನಲ್ಲಿ ಯಾವುದನ್ನು ಕೂಡ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸರಿಗಿದೆ ಅಂತಲೇ ಬರ್ತಾ ಇದೆ. ಇದಕ್ಕೆ ಸೂಕ್ತ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಬರಿತಾ ಇದ್ದಾರೆ. ನೋಡಿ, ಇಲ್ಲಿ ಏನಾಗಿರುತ್ತೆ ಅಂದರೆ, ಇವರು ಹೋದಾಗ ವೈದ್ಯರ ಹತ್ರ ತಪಾಸಣೆನ, ಈ ಶುಗರು ಬಿ ಪಿದ ಮಾತ್ರ ತಪಾಸಣೆ ಮಾಡಿಸ್ಕೊಂಡಿರ್ತಾರೆ, ಏನಕ್ಕೆ ಪದೇ ಪದೇ ಬಂದು ಚೆಕ್ ಮಾಡಿಸ್ತದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಾಮಾನ್ಯ ಕೊಟ್ಟಿರಲ್ಲ ಅಂದ್ಕೊಂಡಿದ್ದೀನಿ. ಕೊಟ್ಟಿದ್ದಿದ್ರೆ ಅವರೇ ಅದನ್ನ ತಿಳಿಸಿರೋರು. ಇನ್ನೂ ಈ ಮೂಲಕ ಎಲ್ಲ ವೀಕ್ಷಕರಿಗೂ ತಿಳಿಯಪಡಿಸೋದೇನೆಂದರೆ, ಸಕ್ಕರೆ ಕಾಯಿಲೆ ಅಥವಾ ರಕ್ತದ ಒತ್ತಡ ಸಹಜವಾಗಿದ್ದರೂ, ಮಾತ್ರೆಗಳ ಸೇವನೆ ಮಾಡ್ತಾ ಸಹಜವಾಗಿದ್ದರೂ, ಅಂತಹ ವ್ಯಕ್ತಿಗಳು ಒಂದು ಸಣ್ಣ ಕ್ರಮವನ್ನು ಅಳವಡಿಸ್ಕೋಬೇಕು. ಸಹಜವಾಗಿ ನಿಮಗೆ ಮಧ್ಯದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಮಧ್ಯ ಎಚ್ಚರ ಆಗ್ತಕ್ಕಂಥದ್ದು ಸಹಜ ಕ್ರಿಯೆ. ಅಂತಹ ಸಂದರ್ಭದಲ್ಲಿ ಎದ್ದು ತಕ್ಷಣ ನೀವು ಮಂಚದಿಂದ ಕೆಳಗಿಳಿದು ಬಚ್ಚಲು ಮನೆ ಕಡೆಗೆ ಹೊರಡೋದಕ್ಕೆ ಶುರು ಮಾಡಿದ್ರೆ ಆ ಒಂದು ತಲೆ ಸುತ್ತುವಿಕೆ ಸಹಜವಾಗಿ ಬರುತ್ತೆ. ಕಾರಣ ಇಷ್ಟೇ, ದೇಹ ವಿಶ್ರಾಂತ ಸ್ಥಿತಿಯಲ್ಲಿ ಮಲಗಿರುತ್ತೆ, ಆಗ ರಕ್ತ ಪರಿಚಲನೆ ಒಂದೇ ಸರ್ಫೇಸಲ್ಲಿ ಆಗ್ತಾ ಇರುತ್ತೆ. ತಕ್ಷಣ ಎದ್ದಾಗ ರಕ್ತದ ಹರಿವು ಅಧೋಮುಖವಾಗಿ ಆಗ್ತಾ ಇರುತ್ತೆ, ಕೆಳಗಿಂದ ಊರ್ಧ್ವಮುಖವಾಗಿ ಸಡನ್ ಆಗಿ ಅದನ್ನ ಪಂಪ್ ಮಾಡೋದಕ್ಕೆ ಹಲವಾರು ಸಂದರ್ಭದಲ್ಲಿ ಕಷ್ಟ ಸಾಧ್ಯ. ಆಗಲ್ಲ ಅಂತಲ್ಲ, ಹಾಗೇ ಆಗತ್ತೆ, ಸ್ವಲ್ಪ ಕಷ್ಟ ಪಡುತ್ತೆ. ಆ ಒಂದು ಗ್ಯಾಪ್ ಅಲ್ಲಿ ಏನಾಗುತ್ತೆ, ಸಂಪೂರ್ಣ ವಿಶ್ರಾಂತವಾಗಿ ದೇಹ ಮನಸ್ಸು ಇದ್ದಿದ್ದು ತಕ್ಷಣ ಆ ಒಂದು ಪೊಸಿಷನ್ ಚೇಂಜ್ ಆದಾಗ ಪರ್ಸೆಂಟೇಜ್ ಆಫ್ ಸಪ್ಲೈ ಆಕ್ಸಿಜನ್ನು ಬ್ಲಡ್ ಸರ್ಕ್ಯುಲೇಷನ್ ಬ್ರೈನಿಗೆ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಚಕ್ಕರ್ ಬರುತ್ತೆ. ಅದಕ್ಕೆ ಅತ್ಯಂತ ಸರಳವಾದ ಉಪಾಯ ಏನು ಮಾಡಿ, ಎಚ್ಚರ ಆಯಿತು ಬಚಲ ಮನೆಗೆ ಹೋಗಬೇಕು ಅಂಥೇಳಿ ಮಧ್ಯರಾತ್ರಿ ಏಳಿ ಕೂತ್ಕೊಳ್ಳಿ. ಒಂದು ನಿಮಿಷ ಒಂದೂವರೆ ನಿಮಿಷ ಕೂತ್ಕೊಂಡಿರೋ ಪೊಸಿಷನಲ್ಲೇ ಇರಿ. ಸಹಜ ಸ್ಥಿತಿಗೆ ದೇಹ ಮನಸ್ಸು ಬರುತ್ತೆ. ಆ ನಂತರ ಎದ್ದು ಹೋಗಿ ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಂದು ಆಮೇಲೆ ಮಲಕ್ಕೊಳ್ಳಿ. ಇಷ್ಟೇ ಬಿಟ್ಟು ಇನ್ನೇನು ವಿಶೇಷವಾಗಿ ನೀವು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆಂದರೆ ನೀವು ಹೇಳಿದ್ದೀರಾ ಎಲ್ಲ ರಿಪೋರ್ಟ್ಸು ನಾರ್ಮಲ್ ಆಗಿದೆ, ನಾರ್ಮಲ್ ಆಗಿದ್ದೂ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಈ ನಾರ್ಮಲ್ ಆಗಿರೋದ್ರಲ್ಲಿ ಒಂದು ವಿಚಾರ, ಎಫ್ ಬಿ ಎಸ್ಸು ಪಿ ಪಿ ಬಿ ಎಸ್ಸು ಅದನ್ನು ನೀವು ಟ್ರ್ಯಾಕ್ ಇಟ್ಕೋಬೇಡಿ, ಅದು ಅಂಥ ಸೂಕ್ತವಾಗಿರ್ತಕ್ಕಂಥ ರಿಪೋರ್ಟ್ ಅಲ್ಲ. ಅಂದರೆ ಖಾಲಿ ಹೊಟ್ಟೆಯಲ್ಲಿ ರಕ್ತ ತಪಾಸಣೆ ಮಾಡಿ ಶುಗರ್ ರಿಪೋರ್ಟನ್ನು ನೋಡದೇ ಆಗಲಿ, ಅಥವಾ ತಿಂಡಿ ತಿಂದು ಒಂದೂವರೆ ಗಂಟೆಗಳನ್ನು ಬಿಟ್ಟು ನಂತರ ಮಾಡುವಂಥ ರಿಪೋರ್ಟೇ ಆಗಲಿ, ಅಂಥ ನಿಖರವಾಗಿರ್ತಕ್ಕಂಥ ರಿಪೋರ್ಟ್ ಅಂತ ನಾವು ವೈದ್ಯಕೀಯವಾಗಿ ಪರಿಗಣನೆಗೆ ತಗೊಳ್ಳಲ್ಲ. ಮತ್ತು ಯಾವ ರಿಪೋರ್ಟ್ ಸೂಕ್ತ ಅಂತಂದರೆ, ಹೆಚ್ ಬಿ ಎ ಒನ್ ಸಿ ಅಂತ ಹೇಳಿ ಬರುತ್ತೆ, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್, ಹೆಚ್ ಬಿ ಎ ಒನ್ ಸಿ ಅಂತ. ಆ ಒಂದು ತಪಾಸಣೆಗೆ ಒಳಪಡಿಸಿದ್ರೆ ಸರಾಸರಿ 90 ದಿನದ ಮಾಹಿತಿ ಸಿಕ್ಕತ್ತೆ ಸಕ್ಕರೆ ಮಟ್ಟದ್ದು. ಅದರಲ್ಲಿ ನಿಮಗೆ 7ಕ್ಕಿಂತ ಕಡಿಮೆ ಇದ್ದರೆ ನೀವು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿರಿ, ಟೆನ್ಷನ್ ಬೇಡ. 5, 4, 5, 5, 6, 6, 7 ತನಕ ಬಂದ್ರೂ ತೊಂದರೆ ಇಲ್ಲ. 7ಕ್ಕೆ ಮೀರಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ನೀವು ವಹಿಸಬೇಕಾಗುತ್ತೆ, ವಿನಃ ಅಲ್ಲಿ ತನಕ ಯಾವುದೇ ಯೋಚನೆ ಇಲ್ಲ. ಸೊ ಎಫ್ ಬಿ ಎಸ್ಸು ಪಿ ಬಿ ಬಿ ಎಸ್ಸು ಅಂತ ನಿಖರವಾದ ಮಾಹಿತಿ ಅಲ್ಲ, ಅದನ್ನೇನೋ ಒಂದ್ಸರಿ ನೀವು ಮಾಡ್ಕೊಂಬಿಡೋದು. ಡಯಾಬಿಟಿಕ್ ಪೇಷಂಟ್ಸ್ ಇದನ್ನ ನೋಡ್ತಾ ಇರತಕ್ಕಂಥ ವೀಕ್ಷಕರಿಗೆ ಅವ್ರಿಗೇನೆ ಗೊತ್ತಾಗುತ್ತೆ ಒಳಮನಸ್ಸಿಗೆ, ಏನ್ ಮಾಡ್ತಾರೆ ಅಂದ್ರೆ, ನಾಳೆ ಅಥವಾ ನಾಡಿದ್ದು ನಾನು ಖಾಲಿ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಡಯಾಬಿಟಿಕ್ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಅಂತಕ್ಕಂಥ ಒಂದು ವಿಚಾರ ಮನಸ್ಸಿಗೆ ಬಂದರೆ ಇವತ್ತು ನಾಳೆ ತುಂಬಾ ಪ್ರಾಮಾಣಿಕವಾಗಿರ್ತಕ್ಕಂತಹ ಡಯಟಿಂಗ್ ಅನ್ನ ಮಾಡ್ತಾರೆ. ಯಾಕೆಂದ್ರೆ ನಾಳೆ ಟೆಸ್ಟ್ ಹೋಗ್ಬೇಕು, ರಿಪೋರ್ಟ್ ಏನು ಬಂದ್ಬಿಡುತ್ತೋ ಅಂತ. ಸಹಜವಾಗಿ ಇದು ಮಾನಸಿಕ ಸಿದ್ಧತೆ ಮತ್ತು ದೈಹಿಕ ಸಿದ್ಧತೆ. ಆವಾಗ ಸಕ್ಕರೆಯ ಪ್ರಮಾಣ ಸಹಜವಾಗಿರುತ್ತೆ, ತಪಾಸಣೆ ಮಾಡಿಸಿದಾಗ ಒಂದು ರಿಪೋರ್ಟ್ ನಾರ್ಮಲಾಗೇ ಬರ್ಬೋದು, ನಾರ್ಮಲ್ ಆಗಿ ಬಂದಿದೆ ಅಂತ ಅಂದ್ಕೊಂಬಿಟ್ಟು ಮತ್ತೆ ಅವರು ಅಬ್ನಾರ್ಮಲ್ ಆಗಿ ಆಹಾರ ಸೇವನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಇದು ತುಂಬ ಜನ ಮಾಡ್ತಾ ಇರತಕ್ಕಂಥದ್ದು, ಒಂಥರ ಸೆಲ್ಫ್ ಚೀಟಿಂಗ್. ಆದರೆ ಹೆಚ್ ಬಿ ಎ ಒನ್ ಸಿ ಪರೀಕ್ಷೆಯಲ್ಲಿ ಇದು ಯಾವುದೂ ನಡೆಯಲ್ಲ. ಒಂದಿನ ನೀವು ಸ್ವೀಟ್ ತಂದಿರ್ತೀರಾ, ಒಂದಿನ ತಿಂದೇ ಇರಲ್ಲ, ಒಂದಿನ ಉಪವಾಸ ಇರ್ತೀರಾ, ಒಂದಿನ 4 ಸರಿ ಊಟ ಮಾಡಿರ್ತೀರಾ, ಏನಾದರೂ ಮಾಡಿದ್ರು ಸರಾಸರಿ 90 ದಿನಗಳ ಫಲಿತಾಂಶ ನಿಮಗೆ ಹೆಚ್ ಬಿ ಎ ಒನ್ ಸಿನಲ್ಲಿ ಸಿಗೋದ್ರಿಂದ ಅದು ನಿಖರವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನಿಮಗೆ ಒದಗಿಸ್ಕೊಡುತ್ತೆ. ಜೊತೆಗೆ ಎಷ್ಟು ಅಂದರೆ ನೋಡಿ, ಮೈದಾ ಸಕ್ಕರೆ ಇದೆರಡು ಶತ್ರುಗಳು ಡಯಾಬಿಟಿಕ್ಗೆ, ಬಿ ಪಿಗೆ ಮಾತ್ರ ಅಲ್ಲ,
ಜನರಲ್ಲಿ ಎಲ್ಲದಕ್ಕೂ. ಅದಕ್ಕೆ ಹಲವಾರು ಸಂದರ್ಭದಲ್ಲಿ ನಾನು ತಿಳಿಸಿದ್ದೀನಿ, ಸಕ್ಕರೆಯನ್ನು ಬಿಟ್ಟುಬಿಡಿ, ಸಕ್ಕರೆ ಜಾಗದಲ್ಲಿ ಬೆಲ್ಲವನ್ನು ತಿನ್ನಿ. ಬೆಲ್ಲ ಜೀರ್ಣಕ್ರಿಯೆಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂತಹ ಒಂದು ಸಿಹಿ, ಅದು ತುಂಬ ಒಳ್ಳೆಯದು. ಬೆಲ್ಲ ಬೇಕು. ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ಹಾಲು ಕುಡಿತೀರಾ, ಏನಾದರೂ ಮಾಡಿ ಬೆಲ್ಲ ಹಾಕೊಂಡು ಕುಡೀರಿ. ಏನಾದರೂ ಸಿಹಿ ತಿನಿಸು ತಿನ್ನಬೇಕಾ, ಕೊಬ್ಬರಿ ಮಿಠಾಯಿ ಮಾಡಿ ಸಕ್ಕರೆ ಹಾಕಬೇಡಿ, ಅದ್ರ ಬದಲು ಹಾಲು ಬಾಯಿ ತಿನ್ನಿ, ಬೇಳೆ ಹೋಳಿಗೆ ತಿನ್ನಿ, ಬೆಲ್ಲ ಹಾಕೊಂಡು ತಿನ್ನಿ, ಪಾಯಸ ಮಾಡಿ ಬೆಲ್ಲ ಹಾಕೊಂಡು ಮಾಡಿ. ಇಷ್ಟನ್ನೇ ಬದಲಾವಣೆ. ಇನ್ನೇನು ಸ್ವೀಟ್ ತಿನ್ನಬೇಡಿ ಅಂತ ಹೇಳ್ತಾನೆ ಇಲ್ಲ, ಸ್ವೀಟ್ ಧಾರಾಳವಾಗಿ ತಿನ್ನಿ. ಸಿಹಿ ಅಂಶ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ಆದರೆ ಸಕ್ಕರೆಯ ಜಾಗದಲ್ಲಿ ಬೆಲ್ಲವನ್ನು ಉಪಯೋಗಿಸಿ ಮೈದಾವನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ಮೈದಾ ಎಲ್ಲೆಲ್ಲಿರುತ್ತೆ ಅನ್ನೋ ಪ್ರಶ್ನೆ ಕೇಳಲೇಬೇಡಿ. ಹಲವಾರು ತಂತ್ರಗಳಲ್ಲಿ ತಿಳಿಸಿದ್ದೀನಿ, 90%ಕ್ಕಿಂತ ಹೆಚ್ಚಿನ ಭಾಗ ಬೇಕರಿಯ ಎಲ್ಲ ಐಟಮ್ಗಳು ಮೈದಾದ್ದೇ. ಎಷ್ಟೋ ಜನ ಇದೊಂದು ತಪ್ಪು ಮಾಡ್ತಾ ಇದ್ದಾರೆ, ಹುಷಾರಿಲ್ಲ ಅಂದಾಗ ಬ್ರೆಡ್ ತಿನ್ನೋದು. ಹುಷಾರಿಲ್ಲ ಅನ್ನೋದೇನು, 50-60%ಕ್ಕಿಂತ ಹೆಚ್ಚಿನ ಸಂದರ್ಭದಲ್ಲಿ ಜೀರ್ಣಾಂಗಗಳಿಗೆ ಆ ಒಂದು ಆಹಾರವನ್ನು ಅರಗಿಸಿಕೊಳ್ಳುವಂತಹ ಯೋಗ್ಯತೆ ಅರ್ಹತೆ ಇರಲ್ಲ. ಅವಾಗ ಅತ್ಯಂತ ಸರಳವಾಗಿ ಅರಗುವಂತಹ ಆಹಾರದ ಅವಶ್ಯಕತೆ ಇರುತ್ತೆ. ಅಲ್ಲಿ ನೀವು ಮೈದಾಯಿಂದ ತಯಾರಾಗಿರ್ತಕ್ಕಂಥ ಬ್ರೆಡ್ಡನ್ನು ತಂದು ತುಂಬಿದ್ರೆ ಆರೋಗ್ಯ ಹೆಂಗೆ ಇಂಪ್ರೂವ್ ಆಗುತ್ತೆ, ಇದನ್ನು ಸ್ವಲ್ಪ ನಾವು ಸಾಮಾನ್ಯ ಜ್ಞಾನ ಇಟ್ಕೊಂಡು ಆಲೋಚನೆ ಮಾಡಬೇಕು. ಅದು ಸುಲಭವಾಗಿ ಬೇಕರಿಲಿ ಎಲ್ಲ ಕಡೆ ಸಿಗುತ್ತೆ ಅನ್ನೋಡ ತಂದುಬಿಟ್ಟು ಕಾಫಿ ಲೋಟಿಲಿ ಒದ್ಗೊಂಡು ತಿನ್ನೋದು, ಈ ಥರ ಮಾಡೋದು, ಇಲ್ಲ ಬಿಸ್ಕೆಟ್ ತಿನ್ನೋದು, ಹಾಗೆ ಮಾಡಬಾರ್ದು. ಸಹಜವಾಗಿ ಹಬೆಯಲ್ಲಿ ಬೆಂದಿರತಕ್ಕಂತಹ ಇಡ್ಲಿ ಅಥವಾ ಎಣ್ಣೆಯನ್ನು ಉಪಯೋಗಿಸದೇ ಇರತಕ್ಕಂತಹ ದೋಸೆ ಅಥವಾ ಬಿಸಿ ಬಿಸಿ ಅನ್ನ, ವೈದ್ಯರನ್ನು ಕೇಳಿ ಸಾರನ್ನು ತಿನ್ಬೋದಾ, ಮೊಸರನ್ನು ತಿನ್ಬೋದಾ, ಡಿಪೆಂಡಿಂಗ್ ಆನ್ ದಿ ಕಾಯಿಲೆ, ಅವ್ರು ಏನನ್ನು ಸಜೆಷನ್ ಕೊಡ್ತಾರೆ ಆ ಥರ ತಗೊಂಡು, ಆ ಥರ ಸಹಜವಾಗಿ ಶೀಘ್ರವಾಗಿ ಅರಗುವಂಥ ವಸ್ತುಗಳನ್ನು ಕೊಡಬೇಕೇ ವಿನಃ ಈ ಥರ ಮೈದಾ ಐಟಮ್ಗಳು ತಪ್ಪು, ಆ ಥರ ಮಾಡಬಾರ್ದು. ಹಾಗಾಗಿ ನೀವು ಎಷ್ಟು ಸಕ್ಕರೆಯನ್ನು ನೀವು ಕಡಿಮೆ ಮಾಡ್ತೀರಾ ಅಂದರೆ ನಿಮಗೆ ಗೊತ್ತಾಗದೆ ಯಾವ್ಯಾವ ಸಕ್ಕರೆ ಹೋಗ್ತಾ ಇರ್ತೀವಿ ನೋಡಿ. ಪ್ರತಿದಿನ ಎಲ್ಲರೂ ಇದ್ದಾಗ ಹಲ್ಲುಜ್ಜುತ್ತೀರಾ, ನಿಮ್ಮ ಟೂತ್ಪೇಸ್ಟಲ್ಲಿ ಬೇಕಾದಷ್ಟು ಸಕ್ಕರೆ ಅಂಶ ಇದೆ. ನೀವು 3-4 ನಿಮಿಷ ನೀವು ಹಲ್ಲುಜ್ತೀರಾ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾಲಿಗೆಯ ಮೂಲಕ ಧಾರಾಳವಾಗಿ ಸಕ್ಕರೆ ಅಂಶ ನಿಮ್ಮ ದೇಹಕ್ಕೆ ತಲುಪ್ತಾ ಇರುತ್ತೆ. ಅದೇನು ಮಾಡಬೇಕು, ಅಲ್ಲಿಂದನೇ ಪ್ರಾರಂಭ ಅಂದರೆ ಟೂತ್ಪೇಸ್ಟ್ ನಿಲ್ಲಿಸಿ, ಅಲ್ಲಿ ಪುಡಿದು ಉಜ್ಜಿ. ಅದರಲ್ಲೂ ಇರುತ್ತೆ ಅಲ್ವಾ ಗುರುಜಿ, ಸಿಹಿ ಅಂಶ ಇರುತ್ತೆ ಅಲ್ಲ. ಟೂತ್ಪೇಸ್ಟ್ಗೂ ಹಲ್ಲು ಪುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಉಜ್ಜಿ ನೋಡಿ, ಬೇವಿನ ಕಡ್ಡಿಲಿ ಹಲ್ಲುಜ್ಜಿ, ಇಜ್ಜಲಲ್ಲಿ ಇಜ್ಜಲನ್ನು ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸ್ಬಿಟ್ಟು ಫಿಲ್ಟರ್ ಮಾಡಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡು ಉಜ್ಜಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಉಜ್ಜಬೇಕಾದ್ರೆ ಹಲ್ಲು ಕರ್ರು ಕಾಣುತ್ತೆ. ಒಂದು ವಾರ ಉಜ್ಜಿ ಬಾಯಿ ತೊಳ್ಕೊಂಡ ಮೇಲೆ ಎಷ್ಟು ಹೊಳಪಿರುತ್ತೆ. ಹಾಗೆ ಉಪ್ಪಲ್ಲೂ ಕೂಡ ಉಜ್ತಾರೆ, ಉಪ್ಪಲ್ಲೂ ಉಜ್ತಾರೆ. ಬೇಕಾದಷ್ಟು ಸಂದರ್ಭದಲ್ಲಿ ಉಪ್ಪನ್ನ ಇಜ್ಜಲಿನ ಮಿಶ್ರಣವನ್ನ ಇಟ್ಕೊಂಡ್ಬಿಟ್ಟು ಒಂದು ಡಬ್ಬಿಲಿ ಇಟ್ಕೊಂಡು ಸ್ವಲ್ಪ ಮಾತ್ರ ಕೈ ಮೇಲೆ ಹಾಕೊಂಡು ಹಲ್ಪುಡಿ ತರ ಉಜ್ತಾ ಇದ್ರೆ ಅದ್ಭುತವಾಗಿರುತ್ತೆ. ಹೀಗಾಗಿ ನೀವು ನೈಸರ್ಗಿಕ ಪದ್ಧತಿಯನ್ನು ಉಪಯೋಗಿಸಿ ಹಲ್ಲು ಪುಡಿ, ಇಜ್ಜಲು, ಉಪ್ಪು, ಬೇಕಿದ್ರೆ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಹಂಗಂದ್ಬಿಟ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ಬೇಕು, ಪೌಡ್ರ್ ಮಾಡಿ ಫಿಲ್ಟರ್ ಮಾಡಿ ನೈಸ್ ಆಗಿರ್ತಕ್ಕಂಥದ್ದು ಉಜ್ಬೇಕು. ಇಲ್ಲ ಅಂದ್ರೆ ಹಲ್ಲು ಸ್ಕ್ರಾಚ್ ಬರುತ್ತೆ, ದೌಡಿಗೆ ತೊಂದರೆ ಆಗುತ್ತೆ, ರಕ್ತಸ್ರಾವ ಆಗುವಂತ ಸಾಧ್ಯತೆ ಇರುತ್ತೆ. ಅಷ್ಟನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ಉಜ್ಜಿದ್ರೆ ಡೈರೆಕ್ಟ್ ಆಗಿ ಬೆಳಿಗ್ಗೆ ಎದ್ದ ತಕ್ಷಣ ಸಕ್ಕರೆ ಅಂಶ ಒಳಗೆ ತಗೊಳ್ಳೋ ತಪ್ಪುತ್ತೆ. ಇಷ್ಟನ್ನ ನೀವು ಇಟ್ಕೊಂಡು ನೋಡಿ, ನೀವು ಬಿ ಪಿಗೆ ಸಂಬಂಧಪಟ್ಟ ಹಾಗೆ ಕೇಳಿ ತಲೆ ಸುತ್ತಿ ಬೀಳೋದನ್ನ ಕೇಳಿದ್ರಿಂದ ಎಷ್ಟೊಂದು ಬೇರೆ ಬೇರೆ ಮಾಹಿತಿಗಳು ಡಯಾಬಿಟಿಕ್ಕು ಬಿ ಪಿಗೆ ಸಂಬಂಧಪಟ್ಟಿದ್ದು ವೀಕ್ಷಕರಿಗೆ ತಲುಪ್ತು. ಗುರುಗಳೇ, ನೀವು ಈಗ ನಾವು ಶುಗರ್ನ ಮಾಡಿಸುವಾಗ FBS PPBS ಅಂತೆಲ್ಲ ಹೇಳಿದ್ರಿ, ಇಷ್ಟಿಷ್ಟು ರೇಂಜ್ ಇರಬೇಕು ಅಂತ. ಹಾಗೆ ಇದು HbA1c ಅಂತ ನೀವು ಹೇಳಿದ್ರಿ, ಅದು ಊಟಕ್ಕೆ ಮುಂಚೆ ಮಾಡಬೇಕಾ ಅಥವಾ ಊಟ ಆದಮೇಲೆ ಮಾಡಬೇಕಾ, ಅದು ಯಾವ ರೇಂಜಲ್ಲಿದ್ದರೆ ಉತ್ತಮ ಅನ್ನೋದನ್ನು ಒಂಚೂರು ಮಾಹಿತಿ ತಿಳಿಸ್ಕೊಡಿ ಗುರುಜಿ. ರೇಂಜಿನ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ನೀವು ಕೇಳಿದ ಪ್ರಶ್ನೆ ನೋಡಿ, HbA1c ಫಾಸ್ಟಿಂಗಲ್ಲಿ ಮಾಡಿಸ್ಬೇಕಾ, ತಿಂಡಿ ತಿಂದಮೇಲೆ ಊಟ ಆದಮೇಲೆ ಮಾಡಿಸ್ಬೇಕಾ ಅಂತ. ಈಗಾಗಲೇ ನಾನು ಹೇಳಿದೆ, HbA1c 90 ದಿನದ ಸರಾಸರಿ ಫಲಿತಾಂಶವನ್ನು ಕೊಡುವುದರಿಂದ, ಇವತ್ತು ನೀವು ಖಾಲಿ ಹೋಟೆಲ್ ಹೋದ್ರೂ ನಿನ್ನೆ ನೀವು 4 ಸರಿ ತಿಂದಿರ್ಬೋದು, 1 ಸರಿ ತಿಂದಿರ್ಬೋದು, ಯಾವಾಗ ಉಪವಾಸ ಇದ್ರೋ ಅದ್ಯಾವುದೂ ಲೆಕ್ಕ ಬರಲ್ಲ. ಹಾಗಾಗಿ 90 ದಿನದ ಸರಾಸರಿ ಬರೋದ್ರಿಂದ ನೀವು ಫಾಸ್ಟಿಂಗ್ ಹೋದ್ರೂ ಒಂದೇ, ತಿಂಡಿ ತಿನ್ಕೊಂಡು ಹೋದ್ರೂ ಒಂದೇ, HbA1c ಮಾಡಿಸೋದಕ್ಕೆ ಏನು ವ್ಯತ್ಯಾಸಗಳು ಆಗೋದಿಲ್ಲ. ಒಂದೇ ವಿಚಾರ. ಎರಡನೇದು, HbA1c ರೇಂಜ್ ಹೇಳೋದಲ್ಲ, below 7 ಬಂತು ಅಂದರೆ ನೀವು ಆರಾಮಾಗಿರಿ. ಅದೇ ಥರ ಫಾಸ್ಟಿಂಗಿಗೆ ಯಾವ ಕಂಪನಿಯ ಪ್ರಾಡಕ್ಟನ್ನು ಉಪಯೋಗಿಸಿ, ಯಾವ ಒಂದು ಅನಲೈಸರ್ ಅಥವಾ ಸೆಮಿ ಆಟೋ ಅನಲೈಸರ್ ಫುಲ್ಲಿ ಆಟೋ ಅನಲೈಸರ್ನ ಉಪಯೋಗಿಸಿ ನೀವು ತಪಾಸಣೆಯನ್ನು ಮಾಡ್ತೀರಾ ಅನ್ನೋದ್ರ ಮೇಲೆ
ಐವತ್ತರಿಂದ 110, 60ರಿಂದ 120 ಈ ಥರ ಒಂದು ರೆಫರೆನ್ಸ್ ರೇಂಜ್ ಅನ್ನು ಕೊಟ್ಟಿರ್ತಾರೆ. ಅದೇ ಥರ ಪಿ ಪಿ ಬಿ ಎಸ್ಗೆ 150ರ ತನಕ ಒಂದು ರೇಂಜ್ ಅನ್ನು ಕೊಟ್ಟಿರ್ತಾರೆ. ಈ ರೇಂಜು ಕಂಪನಿ ಆ ಒಂದು ಪ್ರಾಡಕ್ಟ್ ಲಿಟ್ರೇಚರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಮಿಷಿನಿಗೆ ಅದನ್ನ ಫೀಡ್ ಮಾಡಿಬಿಟ್ಟು ನಿಮಗೆ ರಿಪೋರ್ಟ್ ಅನ್ನು ಕೊಡ್ತಾರೆ ವಿನಃ ಅದರಲ್ಲಿ ಒಂದು 10% 20% ವೇರಿಯೇಷನ್ ಆದ್ರೂ ತುಂಬಾ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ. ನೇರವಾಗಿ ಹೇಳೋದಾದ್ರೆ ಫಾಸ್ಟಿಂಗ್ 250-300 ಹೋದವರಿಗೂ ನಾವು ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳ ಮೂಲಕ ಡಯಾಬಿಟಿಕ್ ಅನ್ನ ಕಂಟ್ರೋಲಿಗೆ ತರೋದನ್ನ ಹೇಳ್ಕೊಡ್ತೀವಿ ವಿನಃ ಮಾತ್ರೆ ಔಷಧಿನ ತಗೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಎನ್ಕರೇಜ್ ಮಾಡಲ್ಲ. 300 ತನಕ ಫಾಸ್ಟಿಂಗ್ ಬಂದಿದ್ದವರೂ ಸಹ ಮಾತ್ರೆಯನ್ನು ಶುರು ಮಾಡದೆ ನೈಸರ್ಗಿಕ ವಿಧಾನಗಳಲ್ಲಿ ನಾರ್ಮಲ್ಗೆ ಬಂದು ಸುಖವಾಗಿದ್ದಾರೆ ಸಾವಿರಾರು ಜನ. ಹಾಗಾಗಿ ಅದ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಫಸ್ಟು ಮಾನಸಿಕ ಕಾಯಿಲೆ, ಆಮೇಲೆ ದೈಹಿಕ ಕಾಯಿಲೆ. ಹಾಗಾಗಿ ರೇಂಜು ಒಂದು ರೆಫರೆನ್ಸ್ ರೇಂಜ್ ಕೊಟ್ಟಿರ್ತಾರೆ, ಆ ರೇಂಜ್ಗಿಂತ ಒಂದು 10-20% ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ. ಮಾತ್ರೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಒಂದಿಬ್ಬರಿಂದ ಬೇರೆ ಬೇರೆ ಸಲಹೆ ಸೂಚನೆಗಳನ್ನು ತಗೊಂಡು ಬೇರೆ ನೈಸರ್ಗಿಕ ವಿಧಾನಗಳ ಮೂಲಕವೂ ಕಂಟ್ರೋಲಿಗೆ ಬರಲ್ಲ, ಇನ್ಸುಲಿನ್ ಪ್ರೊಡಕ್ಷನ್ನು ಪ್ಯಾನ್ಕ್ರಿಯಾಸಲ್ಲಿ ಆಗ್ತಾ ಇಲ್ಲ ಅನ್ನೋದು 100%ರಷ್ಟು ನಿಮಗೆ ಖಚಿತವಾದ ನಂತರ ಮಾತ್ರೆಗಳಿಗೆ ಕೈ ಹಾಕಿ. ಅಲ್ಲಿ ತನಕ ಬೇಡ, ಎಷ್ಟು ಬೇಕಾದ್ರೂ ಅಲ್ಲಿ ತನಕ ಸರ್ಕಸ್ ಮಾಡಿ, ತೊಂದರೆ ಏನಿಲ್ಲ, ಒಂದು 10-20 mg ವ್ಯತ್ಯಾಸ ಆಗುತ್ತೆ ವಿನಃ ಏನೂ ತೊಂದರೆ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದೇನೆ. ಡಯಾಬಿಟಿಕ್ ಪೇಷೆಂಟ್ಸು ಧೈರ್ಯವಾಗಿರಿ, ಮಾತ್ರೆಯನ್ನು ಶುರು ಮಾಡೋದಕ್ಕೆ ಮುಂಚೆ ಈ ರೀತಿ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ, ಯೋಚನೆ ಮಾಡಬೇಡಿ. ಗುರುಜಿ, ಸಾಕಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಸಮಯ ಅಭಾವ ಇರೋದ್ರಿಂದ ಈ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ಡಯಾಬಿಟಿಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇಂದು ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಮುಂದಿನ ಕಂತುಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇವೆ. ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಕಂತುಗಳಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org. ಬಸವ